हेलो, अस्सलाम वालेकुम रहमतुल्लाहि व बरकातुहु। बनी मकड़े ईग ना नरी द्राक्षी टोमेटो न मुंदी पाठव ओदोण। जिंके निधान चलिस प्राणी एंदरे आने। जो आहिस्ता से चलता है वो क्या है? हाथी है। आने नडिगे बंदु गज गमन एन्नुत्तवेल्ल। ओम्मे अवुगळ नडुवे ओटद स्पर्धे नडेदरे हेगिरबहुदु अन्नुवुदे नन्न कथे। रीठा क्या बोल रही? अगर हाथी और हरण के बीच में कॉम्पिटिशन रखे तो कैसा रहेगा? ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಡಿತು ಎಂದು ಇಟ್ಟುಕೊಳ್ಳೋಣ। ऐसा समझ ले तुम इन दोनों के बीच में कॉम्पिटिशन रखे। ओटद स्पर्धे प्रारंभवायतु। क्या खेल स्टार्ट हो गया। जिंके लीला जालवागी ओडितु। जिंके ने डियर क्या है? बहुत तेज भागता है। मार्ग मध्य वल्ले हसिरु हुल्लु सोंप बेड़ीरुवुदन्नु कंडितु। बीच में क्या है उसको भागते भागते क्या है बीच में ग्रीन ग्रीन हरी 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 भरी घास दिखाई दी। ಹಸಿವಿಲ್ಲದಿದ್ದರೂ ಅದನ್ನು ಸವಿಯಬೇಕೆಂಬ ಚಪಲ ಹುಟ್ಟಿ ಅಲ್ಲಿಯೇ ನಿಂತು ಆನಂದವಾಗಿ ತಿನ್ನುವುದಕ್ಕೆ ತೊಡಗಿತು। ಕ್ಯಾಕರೆ ಉಸ್ಕು ಭೂಕ್ ನಹಿ ಥಿ ಫಿರ್ ಭಿ ವೋ ಕ್ಯಾಕರೆ ಉಸ್ಕು ವೋ ಖಾನೆ ಕೆ ಲಿಯೆ ಸ್ಟಾರ್ಟ್ ಕ್ಯಾ ಔರ್ ವಹೀಂ ಪೆ ಮಗನ್ ಹೋ ಗಯಾ। ಆನೆ ಎಲ್ಲೋ ದೂರದಲ್ಲಿತ್ತು। ಅಬ್ ಹಾತಿ ಕ್ಯಾ ಹೈ ಬಹುತ್ ದೂರ್ ಥಾ ಭಿ। ಜಿಂಕೆ ತಿನ್ನುವ ರಭಸದಲ್ಲಿ ತನ್ನ ಕೆಲಸವನ್ನೇ ಮರೆತು ಬಿಟ್ಟು ಎ ಹರನ್ ಕ್ಯಾಕರಾ ಈ ಹರಿ ಹರಿ ಘಾಸ್ ಖಾನೆ ಕೆ ಚಕ್ಕರ್ ಮೇ ಉಸ್ಕಾ ಕ್ಯಾ ಥಾ ಖೇಲ್ ಕಾ ಜೋ ಕಾಂಪಿಟಿಷನ್ ಥಾ ವಹೀ ಭೂಲ್ ಗಯಾ। ಆನೆ ನಿಧಾನವಾಗಿ ಆದರೂ ತನ್ನ ಗುರಿಯತ್ತ ಸಾಗಿತು। लेकिन हाथी बहुत स्लो दौड़ता है लेकिन वो फिर भी अपने जीत कॉम्पिटिशन में जीत गया। मार्ग मध्य अदु सोंपागि बेळेद हुल्लन्नु कंडितु। वो क्या कर रहा है हिरन? क्या करी बीच में रास्ते में आधे रास्ते में क्या है हरी भरी घास देख के उसमें वो गुम हो गई। अदक्के हुल्लु तिन्नबेकेंदेसदु अदु चपलक्के बलियागलिल्ल। ಆನೆ ನಿಧಾನವಾಗಿ ನಡೆದರೂ ಗುರಿಯನ್ನು ಮುಟ್ಟಿಯೇ ಬಿಟ್ಟಿತು। ಜಿಂಕೆಗೆ ಸೋಲು ಆನೆಗೆ ಗೆಲುವು। ಇಸ್ಮೆ ಕ್ಯಾ ಹುವಾ? ಹಾತಿ ಜೀತ್ ಗಯಾ ಔರ್ ಹರನ್ ಹಾರ್ ಗಯಿ। ಕಥೆಯನ್ನು ಕೇಳಿ ಗುರುಗಳು ಸಂತೋಷಪಟ್ಟರು। ಈ ಕಹಾನಿ ಸುನ್ಕರ್ ಕ್ಯಾ ಹೈ ಟೀಚರ್ ಬಹುತ್ ಖುಷ್ ಹುವೆ। ರೀಠಾಳ ಚಿನ್ನ ಬೆನ್ನು ತಟ್ಟಿ ಪ್ರಹಸ್ತಿಸಿದರು। ಉಸ್ಕು ಪೀಠ ಪೇ ಹಾತ್ ಥಪ್ಕಾ ತವಸ್ಕಿ ಶಾಬಾಶಿ ಕರ್ನೆ ಲಗಿ। ರಾಮು ನೀನು ಈಗ ಇದರ ನೀತಿಯನ್ನು ಹೇಳುತ್ತೆಯಾ? ರಾಮು ಪೂಜ್ರೆ ಅಚ್ಚಾ ಅಬ್ ಇಸ್ಕೆ ಆಪ್ ಕಹಾನಿ ಕಾ ಯೇ ಕ್ಯಾ ಥಾ ಬೋಲ್ ಸಕ್ತೆ ಕ್ಯಾ ಬೋಲ್ಕೆ ಬೋಲ್ತಿ ಎಂದು ಕೇಳಿದರು। ಪೂಜೆ ರಾಮು ಎದ್ದು ನಿಂತು ಹೇಳಿದ। ರಾಮು ಕ್ಯಾ ಹೈ ಉಟ್ಕೆ ಠಹರ್ಕೆ ಬೋಲ್ತ। ನಾವು ಯಾವುದೇ ಕೆಲಸಕ್ಕೆ ತೊಡೆದಾಗ ನಮ್ಮ ಪೂರ್ಣ ಸಾಲ್ನದಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು। ಹಮ್ ಜೋ ಕ್ಯಾ ಭೀ ಕಾಮ್ ಕರ್ತೆ ರಹೋ ಲೇಕಿನ್ ಹಮಾರಾ ಏಕ್ ಲಕ್ಷ್ಯ ರಹನಾ ಚಾಹಿಯೇ ಕಿ ಹಮ್ ಜೋ ಭೀ ಕಾಮ್ ಕರ್ ರಹೇ ಅಪ್ನೆ ಹೋಶ್ ಹವಾಸ್ ಮೇ ಕರ್ನಾ ಚಾಹಿಯೇ ಔರ್ ದಿಮಾಗ್ ಮೇ ರಖ್ ಕರ್ ಹೀ ಕರ್ನಾ ಚಾಹಿಯೇ। ಬೇರೆ ಯಾವುದೇ ಆಕರ್ಷಣೆಗೆ ಬಲವಾರದು ಒಳಗಾ ಬಾರದು। ದೂಸರೆ ಇಸ್ಮೇ ನಹಿ ಗುಮ್ ಹೋ ಜಾನಾ ಚಾಹಿಯೇ ಜೋ ಹಮಾರಾ ಲಕ್ಷ್ಯ ಹಮ್ ಉಸ್ ಪೇ ಹಿ ಕಾಯಂ ರಹನಾ ಚಾಹಿಯೇ। ಗುರುಗಳು ಟೀಚರ್ ಚೆನ್ನಾಗಿ ಹೇಳಿದೆ ಠೀಕ್ ಬೋಲೆ ಆಪ್ ಎಂದರು। ವಿದ್ಯಾರ್ಥಿಗಳು ಚಪ್ಪಾಳಿ ತಟ್ಟಿದರು। ಪೂರೆ ಸ್ಟೂಡೆಂಟ್ಸ್ ಕ್ಯಾ ಹೈ ತಾಲಿಯಾ ಬಜಾನೆ ಲಗೆ। ಗುರುಗಳು ಚೆನ್ನಾಗಿ ಹೇಳಿದರೆ ಗುರುಗಳು ಚೆನ್ನಾಗಿ ಹೇಳಿದಿರಿ ಎಂದರು। ಒಬ್ಬ ವಿದ್ಯಾರ್ಥಿ ಹುಮ್ಮಾಸಿನಿಂದ ಹೇಳಿದ। ಗುರುಗಳೇ ನೀವು ದಿನ ಇಂಥ ಕಥೆಗಳನ್ನು ಕೇಳಿ ನಮಗೆ ತುಂಬ ಇಷ್ಟವಾಗುತ್ತದೆ। ಟಿಮಿಸ್ ಟೀಚರ್ ಆಪ್ ಐಸ್ ರೋಜ್ ಹಮ್ಕು ಐಸೆ ಹಿ ಕಹಾನಿಯಾ ಸುನಾತೋ ಹಮ್ಕು ಬಹುತ್ ಪಸಂದ್ ಆತೆ ಹೇ। ಗುರುಗಳು ಸಂತೋಷದ ನಗುತ್ತ ಹೇಳಿದರು। ಟೀಚರ್ ಹಸ್ತೆ ಇವೆ ಖುಷಿಸೆ ಬೋಲ್ನೆಲಗಿ ನಿಮಗೆ ಇಷ್ಟವಾಗದಂತೆ ಅಂತ ಹೇಳಿದರೆ ನಾನು ಇಲ್ಲ ಎನ್ನುತ್ತೇನೆಯೇ? ಖಂಡಿತ ಹೇಳುತ್ತೇನೆ ಮೇ ಐಸ ठीक है ऐसा ही करूंगा। पुट्टा पुट्टा कथेगळन्नु हेळुत्तेने छोटे छोटे कहानियां बोलता हूँ। दोड्ड कथेगळन्नु हेळुत्तेने बड़े भी कहानियां बोलता हूँ। नीवु ई कथेगळन्नु केळि अथवा ओदि संतोष पडुत्तीरि। मैं छोटे भी कहानी बोलता हूँ बड़े भी कहानी इसको सुनकर आप बहुत खुशी होती है क्या? ಮಾರ್ಪಡಿಸಿ ಸಂತೋಷ ಪಡಬೇಕು। ಇಂತಹ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ। ಐಸೆ ಕಹಾನಿಯಾ ಸುನ್ನೆಚೆ ಆಪ್ಕ ದಿಲ್ ಭಿ ಬಹಲ್ತಾ ಹೈ। ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ। ತುಂಬ ಬಹುತ್ ಅಕಲ್ಮಂದ್ ಭಿ ಹೋ ಸಕ್ತೆ ಹೋ ವಿವೇಕಿಯಾಗಳು। ತುಂಬ ಸೋಚನೆ ಸಂಬಂಧಿಗೆ ಸಲಹೆಯದ್ ಭಿ ಕರ್ ಸಕ್ತೆ ಹೋ ಸಜ್ಜನಾಗುತ್ತೀರಿ ಬಡೇ ಆದ್ಮಿ ಬನ್ ಸಕ್ತೆ। ಕಥೆಗಳ ಮೂಲಕ ನಿಮ್ಮ ಭಾಷೆಯು ಶುದ್ಧವಾಗುತ್ತದೆ। ಕಹಾನಿಯೊಂಗೆ ಇಸೆ ಕ್ಯಾ ಹೈ ಆಪ್ಕಿ ಜಬಾನ್ ಭಾಷೆನೆ ಹಮಾರಿ ಜೋ ಭಿ ಲ್ಯಾಂಗ್ವೇಜ್ ಹೇ ವೋ ಭಿ ಅಚ್ಚಿ ಹೋತಿ ಹೇ ಮತ್ತು ನೀವು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸುತ್ತೀರಿ। ಆ ವಿದ್ಯಾ ಗಣಪತಿಯು ನಿಮಗೆ ಬುದ್ಧಿ ಸಿದ್ಧಿಗಳನ್ನು ಕಡೋಣಿಸಲಿ। ಜೋ ಭಿ ಆಪ್ಕು ತಾಲೀಮ್ ಹಾಸಿಲ್ ಕರ್ನಾ ಹೈ ಆಪ್ ಈ ತಾಲೀಮ್ ಆಪ್ಕು ಬಹುತ್ ಬಡಾ ಆದ್ಮಿ ಬನಾಯೆ। ಥ್ಯಾಂಕ್ ಯು।